ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಪಕ್ಷ 2023ರ ಕರ್ನಾಟಕದ ಚುನಾವಣೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ ಮೇಲೆ ಕರ್ನಾಟಕದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಅಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ತು. ಸೊ ಈ ಒಂದು ಗೆಲುವಿನ ನಂತರ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಅನ್ನ, ಅಂದ್ರೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಮತ್ತೆ ಹೊಸ 5 ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಈ ಒಂದು ನ್ಯಾಯ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಈ 5 ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿ ಭರವಸೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಬಹುದು. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಭರವಸೆಗಳಲ್ಲಿ ಇದು ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ, ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ, 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪದವಿ ಮತ್ತು ಡಿಪ್ಲೊಮಾ ಹೋಲ್ಡರ್, ಅಂದ್ರೆ ಪದವಿ ಮತ್ತೆ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರುವಂತಹ ಯುವಕರಿಗೆ ಮೊದಲನೇದಾಗಿ ನಾವು ಕೆಲಸದ ಅಂದ್ರೆ ಉದ್ಯೋಗದ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ 1 ವರ್ಷ ಅವರಿಗೆ ತರಬೇತಿ ಅಂದ್ರೆ ಅಪ್ರೆಂಟಿಸ್ಶಿಪ್ ಅನ್ನ ನಾವು ಕೊಡ್ತೀವಿ. ಅದರ ಜೊತೆಗೆ 1 ವರ್ಷಕ್ಕೆ ನಾವು 1 ಲಕ್ಷ ರೂಪಾಯಿ ಸ್ಟೈಫೆಂಡ್ ಅನ್ನು ಕೂಡ ಅವ್ರಿಗೆ ಕೊಡ್ತೀವಿ ಅಂತ ಇಲ್ಲಿ ರಾಹುಲ್ ಗಾಂಧಿ ಅವರು ಮೊದಲನೇ ಭರವಸೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ನಿರುದ್ಯೋಗ ಯುವಕರನ್ನ ಟಾರ್ಗೆಟ್ ಮಾಡಿರುವಂತದ್ದು. ಇಲ್ಲಿ ಮೊದಲನೇದಾಗಿ 1 ವರ್ಷದ ತರಬೇತಿ ಅಂದ್ರೆ ಅಪ್ರೆಂಟಿಸ್ಶಿಪ್ ಜೊತೆ ಆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಸ್ಟೈಫೆಂಡ್ ಅನ್ನ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಂತ ಇಲ್ಲಿ ಮೊದಲನೇದಾಗಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇದರ ಜೊತೆಯಲ್ಲಿ ಇನ್ನು 5 ಭರವಸೆಗಳನ್ನ ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಭರವಸೆಗಳ ಏನು ಅಂತ ಇವಾಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತ್ರಿ, ಅಂದ್ರೆ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಒಂದು ಕಾನೂನನ್ನ ತರ್ತೀವಿ, ಆ ಒಂದು ಕಾನೂನು ತರ್ತೀವಿ ಅಂತ ಈ ಒಂದು ಯೋಜನೆಯಲ್ಲಿ, ಅಂದ್ರೆ ಈ ಒಂದು ಗ್ಯಾರಂಟಿಯನ್ನ ಭರವಸೆಯನ್ನ ಕೊಟ್ಟಿರುವಂತದ್ದು, ಇದು ಮೊದಲನೇದು. ಇನ್ನು ಎರಡನೇದಾಗಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ. ಅಸಂಘಟಿತ ವಲಯ ಅಂದ್ರೆ ಯಾರು? ಸ್ವಿಗ್ಗಿ ಅವರ ಆಗಿರ್ಬೋದು, ಜೊಮ್ಯಾಟೊ ಅವರ ಆಗಿರ್ಬೋದು, ಈ ರೀತಿಯಾಗಿ ಯಾರು ಮಾಡ್ತಾರಲ್ಲ ಇವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಕರಿತೀವಿ, ಗಿಗ್ ನೌಕರರು ಅಂತ ಕೂಡ ಕರಿತೀವಿ. ಸೊ ಇಂಥ ನೌಕರರಿಗೆ ಸಾಮಾಜಿಕ ಭದ್ರತೆ ಅಂತಂದ್ರೆ ಅವ್ರಿಗೆ ಇನ್ಶೂರೆನ್ಸ್ ಅನ್ನ ಕೊಡೋದಂತರಾಗಿರ್ಬೋದು ಸರ್ಕಾರದ ಕಡೆಯಿಂದ, ಅಥವಾ ಸರ್ಕಾರದಿಂದ ಒಂದು ಫೆಸಿಲಿಟಿ, ಏನೋ ಒಂದು ಫೆಸಿಲಿಟಿ, ಇವಾಗ ಲೇಬರ್ ಕಾರ್ಡ್ಗೆ ಯಾವ ರೀತಿ ಫೆಸಿಲಿಟಿ ಅನ್ನ ಕೊಡ್ತಾ ಇದಾರಲ್ಲ, ಸೊ ಆ ರೀತಿಯಾಗಿ ಒಂದು ಫೆಸಿಲಿಟಿ ಏನಾದ್ರೂ ಕೊಡಬಹುದು. ಸೊ ಲೇಬರ್ ಕಾರ್ಡಿನ ತುಂಬಾ ಪ್ರಯೋಜನಗಳು ಇದಾವೆ. ಸೊ ಅದೇ ರೀತಿಯಾಗಿ ಈ ಗಿಗ್ ಕಾರ್ಮಿಕರಿಗೆ, ಅಂದ್ರೆ ಡೆಲಿವರಿ ಮಾಡುವಂತ ಸ್ವಿಗ್ಗಿ ಜೊಮ್ಯಾಟೊ ಡೆಲಿವರಿ ಮಾಡುವಂತಹ ನೌಕರರಿಗೆ ಅವ್ರಿಗೇನು ಸಾಮಾಜಿಕ ಭದ್ರತೆ ಅಂದ್ರೆ ಸರ್ಕಾರದಿಂದ ಏನಾದ್ರೂ ಒಂದು ಸೌಲಭ್ಯ ಸಿಗೋ ರೀತಿ ಮಾಡ್ತೀವಿ ಅಂತ ಇದೊಂದು ಭರವಸೆಯನ್ನ ಕೊಟ್ಟಿದ್ದಾರೆ, ಇದು ಎರಡನೇದಾಗಿ. ಸೊ ಇನ್ನು ಮೂರನೇ ಗ್ಯಾರಂಟಿ ಭರವಸೆ ನೋಡೋದಾದ್ರೆ, ಖಾಲಿ ಇರುವಂತಹ 30 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿಯನ್ನ ಮಾಡ್ತೀವಿ ಅಂತ ಇದು ಮೂರನೇದಾಗಿ ಘೋಷಣೆ ಮಾಡಿರುವಂತದ್ದು. ಅಂದ್ರೆ ಸರ್ಕಾರಿ ಹುದ್ದೆಗಳ 30 ಲಕ್ಷ ಹುದ್ದೆಗಳು ಖಾಲಿ ಇದಾವಂತೆ, ಆ 30 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿಯನ್ನ ಮಾಡ್ತೀವಿ ಅಂತ ಇಲ್ಲಿ ಮೂರನೇ ಭರವಸೆಯನ್ನ ಕೊಟ್ಟಿರುವಂತದ್ದು. ಸೊ ಇನ್ನು ನಾಲ್ಕನೇದಾಗಿ, ಸರ್ಕಾರಿ ನೇಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆ ತಡೆಯಲು ಕಠಿಣ ಕಾನೂನು ಕ್ರಮವನ್ನ ನಾವು ತಗೊಳ್ತೀವಿ. ಅಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿರುವಂತದ್ದೇ, PSI ಸ್ಕ್ಯಾಮ್ ಆಯ್ತು, ಮತ್ತೆ KEA ಎಕ್ಸಾಮ್ ಕೂಡ ಸ್ಕ್ಯಾಮ್ ಆಯ್ತು. ಸೊ ಓಕೆನಾ, ಈ ರೀತಿಯಾಗಿರುವಂತ ಸರ್ಕಾರಿ ನೇಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತದ್ದು, ಇದನ್ನೆಲ್ಲ ತಡೆಯಲು ನಾವು ಕಠಿಣ ಕಾನೂನನ್ನು ನಾವು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ರೀತಿ ಕರ್ನಾಟಕದಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರುವಂತದ್ದು, ಆದ್ರೂ ಕೂಡ ಎಕ್ಸಾಮ್ ಸ್ಕ್ಯಾಮ್ ಆಯ್ತು, ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಸೊ ಸ್ಕ್ಯಾಮ್ ಆಯ್ತು. ಸೊ ಓಕೆನಾ, ಸೊ ಈ ರೀತಿಯಾಗಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸೊ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿದೆ, ಅದು ಕೂಡ ಸ್ಕ್ಯಾಮ್ ಆಗ್ತಾ ಇದೆ ಅಂತಂದ್ರೆ, ಭರವಸೆ ಕೊಡೋದು ತುಂಬಾ ಈಸಿ, ಅದನ್ನ ಈಡೇರಿಸೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸೊ ನಾನು ಇಲ್ಲಿ ಯಾವುದೇ ಪಕ್ಷದ ಪರ ಮಾತಾಡ್ತಿಲ್ಲ, ನಾನು ಯಾವುದೋ ಪಕ್ಷದ ವಿರುದ್ಧವಾಗೂ ಮಾತಾಡ್ತಿಲ್ಲ, ನಾನು ಯಾರ ಪಕ್ಷದ ಕಡೆನೂ ಅಲ್ಲ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ವಿಡಿಯೋದ ಉದ್ದೇಶ ನಿಮ್ಗೆ ಇನ್ಫಾರ್ಮೇಶನ್ ಕೊಡುವಂತದ್ದು ಅಷ್ಟೇ. ಸೊ ಆ ಪಕ್ಷದ ಹೊಗಳದು ಈ ಪಕ್ಷನ ತೆಗಳೋದು ಮಾಡ್ತಾ ಇಲ್ಲ, ಇಲ್ಲಿ ಇನ್ಫಾರ್ಮೇಶನ್ ನ ಮಾತ್ರ ನಿಮ್ಗೆ ಕೊಡ್ತಾ ಇರುವಂತದ್ದು. ಇನ್ನು ಕೊನೆಯದಾಗಿ ಗ್ಯಾರಂಟಿ ಭರವಸೆ, ಇನ್ನು 5ನೇದಾಗಿ ಗ್ಯಾರಂಟಿ ಭರವಸೆಯನ್ನ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ,
ನವೋದ್ಯಮಗಳಿಗೆ 5,000 ಕೋಟಿ ರು ನಿಧಿಯನ್ನ ಇಡ್ತೀವಿ. ಅಂದ್ರೆ ನವ ಉದ್ಯಮಿಗಳಿಗೆ, ಅವು ಸ್ಟಾರ್ಟ್ಅಪ್ಗಳಿಗೆ, ಅವ್ರಿಗೆ ಸ್ಟಾರ್ಟ್ಅಪ್ಗಳ ಉತ್ತೇಜನ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ 5,000 ಕೋಟಿ ರು ನಿಧಿಯನ್ನ ನಾವು ಇಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸೆಂಟ್ರಲ್ ಅಲ್ಲಿ ಅನ್ನುವಂತಹ ಭರವಸೆಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಭರವಸೆಗಳನ್ನ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಗ್ಯಾರಂಟಿ ಭರವಸೆಗಳ ಬಗ್ಗೆ ನಿಮ್ಗೆ ಏನನ್ನಿಸ್ತು? ಇದು ನಾನು ಪಕ್ಷದ ಪರವಾಗಿ ಹೇಳ್ತಿಲ್ಲ, ವಿರೋಧವಾಗಿನೂ ಕೂಡ ಹೇಳ್ತಿಲ್ಲ, ನಿಮ್ಗೆ ಏನನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ, ಒಳ್ಳೆ ರೀತಿಯಾಗಿ ಕಾಮೆಂಟ್ ಮಾಡಿ. ಸೊ ಓಕೆನಾ? ಸೊ ಒಳ್ಳೆ ರೀತಿಯಾಗಿ ಕಾಮೆಂಟ್ ಮಾಡಿ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ, ನಿಮ್ಗೆ ಕೇಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಓಕೆನಾ? ಹಾಗಾಗಿ ಒಳ್ಳೆ ರೀತಿಯಾಗಿ ಕಾಮೆಂಟ್ ಮಾಡಿ, ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಒಳ್ಳೆ ರೀತಿಯಾಗಿ ಕಾಮೆಂಟ್ ಮಾಡಿ. ಸೊ ಓಕೆನಾ? ಸೊ ಹಾಗಾಗಿ ಇನ್ನು ನನ್ನದು ಒಂದು ಚಿಕ್ಕ ಸಂದೇಶ ಇದೆ. ಸ್ನೇಹಿತರೆ, ನೀವು ಪ್ರತಿಯೊಬ್ಬರು ಕೂಡ ವೋಟ್ ಮಾಡಿ. ನೀವು ವೋಟ್ ಮಾಡುವಂತಹ ಮತದಾನದ ದಿನ ನೀವು ಎಲ್ಲೂ ಹೋಗದೆ ಕಂಪಲ್ಸರಿ ಆಗಿ ನೀವು ವೋಟ್ ಮಾಡಲೇಬೇಕು. ಯಾಕೆ ಅಂತಂದ್ರೆ, ಸೊ ನಿಮ್ಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಯೋಚನೆ ಮಾಡುವಂತಹ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಸೊ ನೀವು ಯಾರು ಸರಿಯಾದ ವ್ಯಕ್ತಿ, ಯಾರು ನಮಗೆ ಒಳ್ಳೆಯದನ್ನ ಮಾಡ್ತಾರೆ, ಯಾರಿಗೆ ಆಲೋಚನೆ ಮಾಡುವಂತ ಶಕ್ತಿ ಇದೆ, ಯಾರಿಗೆ ಭವಿಷ್ಯದ ಚಿಂತೆ ಇದೆ, ಸೊ ಇದನ್ನೆಲ್ಲ ಯೋಚನೆ ಮಾಡಿ ನೀವು ನಾಯಕರನ್ನ ಆರಿಸ್ಬೇಕು. ಇಲ್ಲಾಂತಂದ್ರೆ ನಿಮ್ಗೆ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು, ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವೇ ಒಂದು ತಪ್ಪು ಹೆಜ್ಜೆ ಇಟ್ಟಂಗ ಆಗುತ್ತೆ. ಸೊ ಹಾಗಾಗಿ ವೋಟ್ ಮಾಡಬೇಕಾದ್ರೆ ದಯವಿಟ್ಟು ಭವಿಷ್ಯವನ್ನು ಯೋಚನೆ ಮಾಡಿ. ವೋಟ್ ಹಾಕುವಂಥದ್ದು, ಮತದಾನ ಮಾಡುವಂಥದ್ದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇದ್ರ ಬಗ್ಗೆ ಅಂದ್ರೆ ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಇವಾಗ ಏನು ಹೊಸದಾಗಿ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಇರುವಂತಹ ಡೀಟೇಲ್ಸ್ ಇಷ್ಟೇ. ಸೊ ಓಕೆನಾ? ಚುನಾವಣೆಗೆ ಮುಂಚೆ ಜಾಸ್ತಿ ಇನ್ಫಾರ್ಮೇಶನ್ ನ ಕೊಡೋದಿಲ್ಲ, ನಿಮ್ಗೆಲ್ಲ ಗೊತ್ತೇ ಇದೆ, ಗೃಹಲಕ್ಷ್ಮಿ ಮತ್ತೆ ಅದೆಲ್ಲ ನಿಮ್ಗೆ ಗೊತ್ತೇ ಇರುವಂತದ್ದೇ. ಸೊ ಅದಾದ್ಮೇಲೆ ಚುನಾವಣೆಗೆ ಮುಂಚೆ ಜಾಸ್ತಿ ಇನ್ಫಾರ್ಮೇಶನ್ ನ ಕೊಡಲ್ಲ, ಮತ್ತೆ ಜಾಸ್ತಿ ಏನು ಅರ್ಹತೆ ಏನು ಅದನ್ನೇನು ತಿಳಿಸೋದಿಲ್ಲ. ಸೊ ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ಚುನಾವಣೆ ನಂತರ ಅವ್ರೇನಾದ್ರು ಗೆದ್ರು ಅಂತಂದ್ರೆ ಅದಕ್ಕೆ ಕಂಡೀಷನ್ಸ್, ಟರ್ಮ್ ಶೀಟ್ ಕಂಡೀಷನ್ಸ್ ನ ಹಾಕ್ಬಿಟ್ಟು ನಿಮ್ಗೆ ಆ ಒಂದು ಯೋಜನೆನ ಜಾರಿಗೆ ತರಬಹುದು. ಸೊ ಓಕೆನಾ? ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ನಾನು ಅವಾಗ ಹೇಳ್ದಂಗೆ ನಿಮ್ಗೆ ಏನನ್ಸುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.